हाय नमस्ते फ्रेंड्स, वेलकम टू कोला किचन। बनी फ्रेंड्स, इवत्तिन वीडियो दल्ली हल्ली शैली एलेकोसिन बस्सारु मत्तु अदर पल्ले याव तर माडोदु तिळिसिकोड्तीनि। मुद्दे अन्नक्केल्ल तुंबाने टेस्टी आगिरुत्ते। बनी इवाग एलेकोसिन बस्सारु माडोदक्के एनेल्ल बेकु हेगे माडोदु अंत नोडोण। बनी नोडि, इल्लि ओंदु कुक्कर् गे नानु ई कप् अल्लि 1 कप् तोगरि बेळे हाकोता इदीनि। इदन्न इवाग ओंदु 2 सरि चेन्नागि तोळ्कोंबरोण। ನೋಡಿ ಇಲ್ಲಿ ತೊಗರಿ ಬೇಳೆನ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ। ಹಾಗೇನೇ ಇಲ್ಲಿ ಒಂದು ಎಲೆಕೋಸನ ಈ ತರ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ। ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ। ಈಗ ವಾಶ್ ಮಾಡಿರುವಂತ ಎಲೆಕೋಸನ ನಾವು ಈ ತೊಗರಿ ಬೇಳೆಗೆ ಹಾಕೋಬೇಕು। ನಂತರ ಇದಕ್ಕೆ ಇದು ಬೇಯದಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕೋತಾ ಇದೀನಿ। ಒಂದು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೊಳ್ಳಿ, ಯಾಕಂದ್ರೆ ಬಸ್ಸಾರು ಇದು ಬೇಯಿಸಿರುವಂತ ನೀರಿನಲ್ಲೇ ಮಾಡೋದ್ರಿಂದ ಒಂದು ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ। ಹಾಗೇನೇ ಎರಡು ಟೊಮೆಟೊ ಹಾಕೋತಾ ಇದೀನಿ। ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ। ಇಲ್ಲಿ ಕಲ್ಲು ಉಪ್ಪನ್ನ ಹಾಕೋತಾ ಇದೀನಿ। ನಿಮಗೆ ಕಲ್ಲು ಉಪ್ಪು ಗೊತ್ತಾಗಿಲ್ಲ ಅಂದ್ರೆ ಪುಡಿ ಉಪ್ಪನ್ನ ಹಾಕೊಳ್ಳಿ। ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನೋಡಿ ಮಿಕ್ಸ್ ಮಾಡ್ಕೊಂಡಾಗಿದೆ। ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸ್ಟೌ ಮೇಲೆ ಇಟ್ಟು 1 ವಿಷಲ್ ಅಷ್ಟೇ ಕೂಗಿಸ್ಕೋಬೇಕು। ಜಾಸ್ತಿ ಕೂಗಿಸ್ಕೋಬೇಡಿ, ಜಾಸ್ತಿ ಕೂಗಿಸ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ। ಇದು ಬೇಯಷ್ಟರಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ। ಒಂದು ಬಾಣಲಿ ಬಿಸಿಗಿಟ್ಟು ಅದಕ್ಕೆ ಅರ್ಧ ಸ್ಪೂನ್ ಎಣ್ಣೆ ಹಾಕೋತಾ ಇದೀನಿ। ಎಣ್ಣೆ ಬಿಸಿಯಾದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದೀನಿ। ಹಾಗೇನೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದೀನಿ। ಇವಿಷ್ಟನ್ನು ಈಗ ನಾವು ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ನೋಡಿ ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಹಾಕೋತಾ ಇದೀನಿ। ಜೀರಿಗೆನೂ ಸಹ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಫ್ರೈ ಮಾಡ್ಕೋಬೇಕು। ನೋಡಿ ಈಗ ಫ್ರೈ ಮಾಡ್ಕೊಂಡ ಆಗಿದೆ, ಸ್ಟವ್ ನ ಆಫ್ ಮಾಡ್ಕೊಂಡು ತಣ್ಣಗಾಗ್ಬಿಡ್ತೀನಿ। ನೋಡಿ ಇಲ್ಲಿ ಕುಕ್ಕರ್ ಅಲ್ಲಿ 1 ವಿಷಲ್ ಬಂದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ। ನೋಡೋಣ ಬೇಳೆ ಎಲ್ಲ ಬೆಂದಿದೆಯಾ ಅಂತ। ನೋಡಿ ಇಲ್ಲಿ ಬೇಳೆ ಮತ್ತೆ ಎಲೆಕೋಸ ಎಲ್ಲ ಕರೆಕ್ಟ್ ಆಗಿ ಬೆಂದಿದೆ। ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ಅದು ಕಟ್ ಆಗಬೇಕು, ಆವಾಗ ಕರೆಕ್ಟ್ ಆಗಿ ಬೆಂದಿದೆ ಅಂತ। ಬಸ್ಸಾರಿಗೆ ತುಂಬ ನುಣ್ಣಗೆ ಮಾಡ್ಕೋಬಾರ್ದು, ಇದೇ ಥರನೇ ಅರಳರಳಾಗಿದ್ರೇ ಬಸ್ಸಾರಿಗೆ ತುಂಬ ಟೇಸ್ಟಿ ಆಗಿರೋದು। ಇವಾಗ ಇದರಲ್ಲಿರುವಂಥ ನೀರು ಮತ್ತು ಬೇಳೆ ಎಲೆಕೋಸನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ। ನೋಡಿ ಈ ನೀರನ್ನು ಯಾವುದೇ ಕಾರಣಕ್ಕೂ ಚೆಲ್ಲಬೇಡಿ, ಇದರಲ್ಲೇ ಬಸ್ಸಾರು ಮಾಡ್ಕೊಳ್ಳೋದು, ಇದನ್ನು ಪಲ್ಯ ಮಾಡೋದಕ್ಕೆ ಬಳಸ್ಕೊಳ್ಳೋದು। ಹಾಗೆಯೇ ಇದರಲ್ಲಿ ನಾವು ಇವಾಗ ಸಾಂಬಾರು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಳೆ ಮತ್ತು ಎಲೆಕೋಸನ್ನ ತಗೋತಾ ಇದ್ದೀನಿ। ಹಾಗೆಯೇ ಬೆಂದಿರುವಂಥ ಟೊಮೆಟೊನೂ ಸಹ ತಗೋತಾ ಇದ್ದೀನಿ। ನೋಡ್ಕೊಳ್ಳಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೇಳೆ ಮತ್ತು ಎಲೆಕೋಸನ್ನ ತಗೊಳ್ಳಿ। ನೋಡಿ ಇಲ್ಲಿ ತಗೊಂಡಿರುವಂಥ ಬೇಳೆ ಎಲೆಕೋಸು ಟೊಮೆಟೊ ಎಲ್ಲ ತಣ್ಣಗಾಗಬೇಕು, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು, ಅದಕ್ಕೋಸ್ಕರ ತಣ್ಣಗೆ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಎಲೆಕೋಸು ಮತ್ತು ಬೇಳೆನ, ಏನಕ್ಕಂದರೆ ಎಲೆಕೋಸಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ತಿನ್ನಬೇಕಾದ್ರೆ ಟೇಸ್ಟ್ ಇರೋದಿಲ್ಲ, ತಣ್ಣಗಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಹಿಂಡ್ಕೋತೀನಿ, ಅದಕ್ಕೋಸ್ಕರ ಈ ಥರ ಆಸಿ ನಂತರ ಹಿಂಡ್ಕೋತೀನಿ. ನೋಡಿ ಎಲೆಕೋಸಲ್ಲಿ ನೀರಿನಂಶ ಇರುತ್ತೆ, ಅದಕ್ಕೋಸ್ಕರ ಹಿಂಡ್ಕೋಬೇಕು. ನಿಮಗೆ ಬೇಡ ಅಂದರೆ ಅದೇ ಥರನೇ ಯೂಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಇಲ್ಲಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪೌಡ್ರ್ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಇವಾಗ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಿರುವಂತಹ ಎಲೆಕೋಸು ಬೇಳೆ ಹಾಗೆಯೇ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ನೋಡಿ ಇದಕ್ಕೆ ನಾವು ಬೇಳೆ ಬೇಯಿಸ್ಕೊಂಡಿರುವಂಥ ನೀರನ್ನೇ ಹಾಕೋತಾ ಇದ್ದೀನಿ, ಬೇರೆ ನೀರನ್ನ ಹಾಕೋತಾ ಇಲ್ಲ. ಬೇಳೆ ಬೇಯಿಸ್ಕೊಂಡಿರುವಂಥ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಂಬರಬೇಕು. ನೋಡಿ ಈ ಥರ ನುಣ್ಣಗೆ ರುಬ್ಕೊಬೇಕು. ಇವಾಗ ಇದು ರೆಡಿ ಆಗಿದೆ. ನೋಡಿ ಇಲ್ಲಿ ನಾನು ಬೇಳೆ ಮತ್ತು ಎಲೆಕೋಸನ್ನು ಬೇಯಿಸ್ಕೊಂಡಿದ್ರಲ್ಲ ಅದೇ ಕುಕ್ಕರ್ಗೆ ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಕೋತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಬೇಳೆ ಬೇಯಿಸಿರುವಂಥ ನೀರನ್ನು ಹಾಕಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದಕ್ಕೆ ಯಾವುದೇ ಕಾರಣಕ್ಕೂ ಬೇರೆ ನೀರನ್ನು ಹಾಕೋಕೆ ಹೋಗಬೇಡಿ. ಬೇಳೆ ಮತ್ತು ಎಲೆಕೋಸು ಬೇಯಿಸ್ಕೊಂಡಿರುವಂಥ ನೀರಿನಲ್ಲೇ ಮಾಡಿದ್ರೇ ಬಸ್ಸಾರು ಟೇಸ್ಟ್ ಬರೋದು.
ನೋಡಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌ ಮೇಲಿಟ್ಟು ಕುದಿಸ್ಕೋಬೇಕಾಗತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌ ಮೇಲಿಟ್ಟಿದ್ದೀನಿ. ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಇಲ್ಲಿ ಒಂದು 4-5 ನಿಮಿಷ ಆಗಿದೆ, ಚೆನ್ನಾಗಿ ಕುದಿತಾ ಇದೆ. ಇವಾಗ ಬಸ್ಸಾರು ರೆಡಿ ಆಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1/2 ಸ್ಪೂನ್ ಸಾಸಿವೆ, ಒಂದೆರಡು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇವಿಷ್ಟು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ರೆಡಿಯಾಗಿರುವಂಥ ಬಸ್ಸಾರನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಹಾಗೆಯೇ ಟೇಸ್ಟಿಯಾಗಿ ಎಲೆಕೋಸಿನ ಬಸ್ಸಾರು ರೆಡಿಯಾಗಿದೆ. ನೋಡಿದ್ರೇ ತಿನ್ನಬೇಕು ಅನ್ಸುತ್ತೆ, ಅಷ್ಟೊಂದು ಚೆನ್ನಾಗಿದೆ, ಹಾಗೆಯೇ ಟೇಸ್ಟಿಯಾಗೂ ಇರುತ್ತೆ. ಈ ವಿಡಿಯೋ ನೋಡಿದ್ಮೇಲೆ ಖಂಡಿತ ಟ್ರೈ ಮಾಡಿ, ಹಾಗೆಯೇ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಬಸ್ಸಾರು ರೆಡಿಯಾಗಿದೆ. ಬಸ್ಸಾರಿನ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ಬಾಣಲಿ ಬಿಸಿಗಿಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1/2 ಸ್ಪೂನ್ ಸಾಸಿವೆ, 3 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಿಮಗೆ ಈರುಳ್ಳಿ ಎಷ್ಟು ಬೇಕಾದ್ರೂ ಅಷ್ಟು ಹಾಕ್ಕೋಬೋದು, ಅದಕ್ಕೆ ಅಷ್ಟೇ ಇಷ್ಟೇ ಅಂತೇನಿಲ್ಲ. ಈರುಳ್ಳಿ ಹಾಕಿದಷ್ಟು ಪಲ್ಯ ಟೇಸ್ಟ್ ಬರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಇದಕ್ಕೆ ಎಲೆಕೋಸು ಮತ್ತು ಬೇಳೆ ಬೇಯಿಸ್ಕೊಂಡಿದ್ರಲ್ಲ ಅದರಲ್ಲಿರುವಂಥ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಇದಕ್ಕೆ ಹಾಕೋತಾ ಇದ್ದೀನಿ. ನಾನು ಹಿಂಡಿರುವಂಥ ವಿಡಿಯೋನ ಹಾಕಿಲ್ಲ, ಏನಕ್ಕಂದರೆ ವಿಡಿಯೋದ ಲೆಂತಿ ಜಾಸ್ತಿ ಆಗುತ್ತೆ ಅಂತ, ಅದಕ್ಕೋಸ್ಕರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಹಿಂಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಹಾಗೆ ಬೇಕು ಅನ್ಸರೆ ಹಾಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು 2-3 ಸ್ಪೂನ್ ಆಗೋಷ್ಟು ಕಾಯಿತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಹಳ್ಳಿ ಶೈಲಿಯಲ್ಲಿ ಎಲೆಕೋಸಿನ ಬಸ್ಸಾರು ಹಾಗೆ ಅದರ ಪಲ್ಯ ಯಾವ ಥರ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದೆ ಒಂದೊಳ್ಳೆ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.